विष धरसक बंकि ऊट तक बंदा सूरम्म देवी ओद तिंगल गर्भिणी नम हाल मत धर्म अटे अल हिंदू धर्म पद्धत चोच्चल बसवंत हेणमग्र बंकि ऊटी तक बंद्र ईद मंदिर ओण्यागिन मुत्तोदी हेणमक्कळन्न कळिसि बुत्ति बिच्च ईद मने बीरि ತದನಂತರ ಮನೆಯವರು ಉಣಬೇಕು ಅಂತ ಶಾಸ್ತ್ರದ ನಿಯಮದ ಹೌದು. ಹಿಂಗ ನಮ್ಮ ಧರ್ಮದ ಪದ್ಧತಿ ಅದ. ಸೂರಮ್ಮ ದೇವಿಗೆ ಕರೆ ನಾರಾಯಣ ಗೌಡ ಬಂಕಿ ಬುತ್ತಿ ಒಳಗ ವಿಷ ಧರಿಸಿಕೊಂಡು ಬಂದಾನ. ಐದು ಮಂದಿಗೆ ಕರೆಸಿ ಬುತ್ತಿ ಬಿಚ್ಚಾಳೋ ಏನ ಏನ ಒಬ್ಬಕ್ಕಿನ ಬಿಚ್ಚಾಳೋ? ಹೌದು, ಒಬ್ಬಕ್ಕಿನ ಬಿಚ್ಚಾಳು ಅಂದ್ರೆ ಒಬ್ಬಕ್ಕಿನ ಬಿಚ್ಚಾಳ ಅಂದ್ರೆ ಧರ್ಮ ಹೆಂಗ ತತ್ತು? ಹೌದು, ಇಲ್ಲ ಅವ್ರನ್ನ ಕರೆಸಿ ಬಿಚ್ಚಾರು ಅಂತಂದ್ರೆ ಬಂಕಿ ಬುತ್ತಿ ಒಳಗ ವಿಷ ಅದ. ಅವ್ರ ಹೆಂಗ ತಿಂದ್ರು ಓಣ್ಯಾಗ ಹೆಂಗ ಬೀರಿದ್ರು ಅವ್ರ ಸಾಯಿಲಿಲ್ಲೇನ? ನೋಡಪ್ಪ ಮಗ ಎಂತ ಬಲಿ ಹಾಕ್ಯಾನ. ಹೌದು ಹೌದು ಮಗನ ಚಡ್ಡಿ ಹೊಡಿಸಿದ ಕರೆ ಇದಕ್ಕೆ ಜಾಗನ ಬಿಟ್ಟಿಲ್ಲ. ಪತ್ತನ ಕೂಡ ಬರ್ರಿ ಬರ್ರಿ, ಯಾರ ಜಗ್ ಬರ್ರಿ, ಒತ್ತವಾಗಿ ಜಗ್ರಿ. ನಮ್ಮಪ್ಪ ಸತ್ತ ಇದ್ರಾಗನ. ಹೌದು ಮಗನ, ನನ್ನ 36 ವರ್ಷ ಸರ್ವೇಶನ್ ಒಳಗ ಅರ್ಧ ತಲೆ ಬೆಳಗಾಗ್ಯಾವ, ಇನ್ನೊಂದು ಅರ್ಧ ಅಟ್ಟ ಉದಾವ. ಇಲ್ಲಿ ತಮ್ಮ ವಿಷಯ ಕೇಳಿಲ್ಲಿ, ಧರ್ಮದೊಳಗ ನಮ್ಮ ಹಾಲು ಮತ್ತ ಧರ್ಮ ಹೌದು ಎಂದು ತಪ್ಪಿಲ್ಲ, ತಪ್ಪಕ್ಕ ಸಾಧ್ಯ ಇಲ್ಲ ತಮ್ಮ. ಹೌದು, ಹಾಲು ಹೈನವು ಲೇಸು, ಚೀಲ ಬಂಡಿಗೆ ಲೇಸು, ಶೀಲವತಿಯು ಸತಿ ಲೇಸು. ಮತದೊಳಗೆ ಹಾಲು ಮತ್ತ ಲೇಸು ಸರ್ವಜ್ಞ. ಕಲವಿ ನಾರಾಯಣ ಗೌಡ ಕಾಸ ಅನ್ನ ತಂಗಿ ಬಂಕಿ ಬುತ್ತಿ ಒಳಗ ವಿಷ ಧರಿಸಿದ್ದು ಖರೇನ? ಖರೇ ಅದ. ತಂಗಿ ಮನೆಗೆ ಕಂಟಲ ಎತ್ತ ಹತ್ತಿ ನಾರಾಯಣ ಗೌಡ ಬಂದದ್ದು ಖರೇನ? ಹೌದು. ಸೋರಮ್ಮದೇವ ಮನೆ ಒಳಗ ಓಣ್ಯಾಗಿನವ್ರು ಐದು ಮಂದಿ ಮುತ್ತೊಳ್ಳೆಯರು ಬಂದು ಬುತ್ತಿ ಬಿಚ್ಚು ಬಂಕಿ ಬುತ್ತಿ ಬಿಚ್ಚದ್ದು ಖರೇನ? ಹೌದು ಹೌದು, ಹಬ್ಬಕ್ಕೆ ಬಿಚ್ಚಿಲ್ಲ. ಐದು ಮಂದಿ ಮುತ್ತೈದ್ಯರು ಬಂದ ಬುತ್ತಿ ಬಿಚ್ಚಿದ್ದು ಖರೇನಾ? ಆ ಬಂಕಿ ಬುತ್ತಿಯನ್ನು ಓಣ್ಯಾಗಷ್ಟೇ ಅಲ್ಲ, ಊರು ಜನರಿಗೆ ಬೀರಿದ್ದು ಖರೇನಾ? ಹೌದು ಹೌದು ಹೌದು. ಮತ್ತ ಅದ್ರಾಗ ಇಸ ಇತ್ತು, ಅವರೆಲ್ಲ ಯಾಕೆ ಸಾಯಿಲಿಲ್ಲ ಅಂತ ಕೇಳ್ತಿದಿಲ್ಲ, ಅದಕ್ಕೆ ಪೇಸ್ ಬೇರೆ ಅದ ಕೇಳು. ಕಲವಿ ನಾರಾಯಣ ಗೌಡ ಎರಡರಲ್ಲಿ ವಿಷ, ಎರಡರಲ್ಲಿ ವಿಷ ಇಟ್ಟಿದ್ದ. ಹೌದು, ಸೂರಮ್ಮ ದೇವಿ ಬಂಕಿ ಬುತ್ತಿ ಒಂದ ಸಣದ ಬೇರೆ ಮಾಡಿದ್ದ, ಓಣ್ಯಾಗ ಊರಾಗ ಬೀರು ಅಂತ ಅದನ್ನು ಬುತ್ತಿ ದೊರೆ ಇಟ್ಟಿದ್ದ. ಹೌದು, ಅದೇ ಬುತ್ತಿ ಒಳಗ ತಂಗಿ ತಿನ್ನಾಕ ವಿಷ ಹಾಕಿದ ಬುತ್ತಿ ಇಟ್ಟಿದ್ದ. ನೋಡ್ರಿ ಹೆಂಗದ ಮಾತ, ಬೀರು ಬುತ್ತಿ ಒಳಗ. ಹೌದು, ಬೀರು ಬುತ್ತಿ ಒಳಗಿನ ಬುತ್ತಿಗೆ ವಿಷ ಇಲ್ಲ ಇಲ್ಲ ಇಲ್ಲ, ಅದೇ ಬೀರು ಬುತ್ತಿ ಒಳಗ ತಂಗಿ ಉಣ್ಣುವಂತ ಬುತ್ತಿಗೆ ವಿಷ ಅಲ್ಲ. ತಂಗಿ ಉಡುವಂತ ಸೀರಿಗೆ ಬೆಂಕಿ ವರನದ. ಐದು ಮಂದಿ ಮುತ್ತೈದೆಯರು ಬಂದು ಅವರು ಉಡುಗು ಬುತ್ತಿ ವಿಚಾರ ತಾಯಿ ಇದು ನಿನಗೆ ಸರತಕ್ಕದ್ದು ಅಂತ ಬುತ್ತಿ ಒಳಗಿನ ಬುತ್ತಿ ತೆಗೆದ ಸೂರಮ್ಮಗ ಕೊಟ್ಟಾರ ಮೊದಲಿಂದು. ಬೀರುವಂತ ಬುತ್ತಿಯನ್ನು ತಗೊಂಡು ಓಣ್ಯಾಗ ಬೀರ್ಯಾರ, ಊರಾಗ ಬೀರ್ಯಾರ, ಅದ್ರ ಒಳಗ ವಿಷ ಇಲ್ಲ, ಯಾರು ಸತ್ತಿಲ್ಲ, ಸಾಯುವಂತ ಅವಶ್ಯಕತೆನೂ ಅಲ್ಲಿ ಇಲ್ಲ ಇಲ್ಲ. ಕಲವಿ ನಾರಾಯಣ ಗೌಡ ಮಾಡಿದ ಕೀರ್ತಿ ಹೊಟ್ಟೆಯಾಗಿನ ಕಂದ ವೀರ ದೇವರ ತಾಯಿಗೆ ಹೇಳ್ಯಾರ. ಹೊನ್ನಾರ ಹೇಳಿದ್ದ ತಾಯಿ, ತವರೂರು ಬುತ್ತೆತ್ತ ಹೆಮ್ಮೆಲೆ ಉಳಬೇಡ ಕಾಸ, ಕಲವಿ ನಾರಾಯಣ ಗೌಡ ನನ್ನ ಸೋದರ ಮಾವ, ನಿನ್ನ ಅನ್ನ ಬಂಕಿ ಬುತ್ತಿ ಒಳಗ ವಿಷ ದರ್ಶನ ತಾಯಿ. ಹೌದು, ಮಗನ ಮ್ಯಾಲ ನಿನ್ನ ವಿಶ್ವಾಸ ಇರ್ಲಿಲ್ಲ ಅಂದ್ರೆ ನಿನ್ನ ಅನ್ನ ತಂದದ್ದು ಸೀರಿ ನಡಗಂಬ ಕುಡಿಸು. ನಿಮ್ಮನ್ನ ತಂದಂತ ಬುತ್ತಿಯನ್ನ ಬಿಚ್ಚಿ ಮನೆ ಒಳಗ ಬೆಕ್ಕಿಗೆ ಒಳಗ ನೋಡು. ಹೌದು ಹೌದು, ಎಂತ ಪೇಚ ಮಾಡಿರ್ಬೇಕು ನಾರಾಯಣ ಗೌಡ. ಗಪ್ಪದ ಬೆಕ್ಕ ಸಾಯಬಾರದು, ಹೊಟ್ಟೆಯಾಗಿನ ಮರಿ ಸಾಯಬೇಕು. ಹಿರಿಯರದ ನಿಯಮದ ತಾಯಿ ತಂದೆ ಸಾಯ್ಬೇಕು, ಸ್ವಾದರ ಮಾವು ಇರ್ಬೇಕು. ಅದೇ ಏನ್ ಮಾಡೋದು ಬಾ ಎಂತ ಸ್ವಾದರ ಮಾವುಗಳನ್ನ ಅಲ್ಲಿ ಕೊಟ್ಟಾರ. ಏ ಪಿಂಡು,
ನಾನು ಸಾವಿರ ಮಾವ 50 ರೂಪಾಯಿ ಕೊಟ್ಟಿಲ್ಲ ಹೆಂಗೋ ಮಾವ ಎಂತವ್ರು ಇರಬೇಕೇನು ಇರಬೇಕು ಹೆಂಗ ಎಲ್ಲ ಮಾವ ಇದು ಗಾಳಿ ಎಲ್ಲ ಕಡೆ ಬೇಸ್ತದ ಇದು ತಾಯಿ ತನ್ನ ಸಾಯ್ಬೇಕು ಸ್ವಾಮರ ಮಾವ ಇರಬೇಕು ಶಾಸ್ತ್ರ ನಿಯಮದ ಕರೆ ತಂಗಿ ಉಳಿಬೇಕು ತಂಗಿ ಹೊಟ್ಟೆಗಿನ ಕೂಸು ಸಾಯ್ಬೇಕಂತ ಸ್ವಾಮರ ಮಾವನ ನಿಯಮದ ನೋಡಿದು ಅಂತ ನೋಡ್ರಿ ಮಾತಿದು ಅವಾಗ ಹೊಟ್ಟಾನ ಕಂದನ ಮ್ಯಾಲ ವಿಶ್ವಾಸ ಇಟ್ಟು ಅನ್ನ ತಂದಂತ ತವರೂರು ಸೇರಿ ಮನಿ ನಡಗಂಬ ಕೂಡಿಸಿದ್ರ ನಡಗಂಬಕ್ಕೆ ಬೆಂಕಿ ಹಚ್ಚದ ಪುಣ್ಯಾತ್ಮರೇ ಅನ್ನ ತಂದಂತ ಬುತ್ತಿ ಸೂರಮ್ಮ ದೇವಿ ತನ್ನ ಪಾಲಿನ ಬುತ್ತಿಯನ್ನ ಬಿಚ್ಚಿ ಒಂದು ತುತ್ತ ಗಬ್ಬದ ಬೆಕ್ಕಿ ಹೋಗದ್ರ ಬೆಕ್ಕ ಕಂದ ಹಚ್ಚದ ಮಾತಾ ಹಿಂಗದೋ ಕಂದ ಕಂದಾ